ನಮಸ್ಕಾರ ಎಲ್ಲರಿಗೂ. ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರಾವಣ ಮಾಸದ ಕಡೆಯ ಶ್ರಾವಣ ಶನಿವಾರದಂದು ಶ್ರೀ ಗುರು ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ. ಕೆಂಪಾಂಬುದ್ದಿ ಕೆರೆ, ಕೆಂಪೇಗೌಡನಗರ, ಗವಿಪುರಂ, ಬೆಂಗಳೂರಿನಲ್ಲಿದೆ. ನಿನ್ನೆ ಸ್ವಾಮಿಗೆ ಹಾಗೂ ಜ್ಯೇಷ್ಠಾದೇವಿಯವರಿಗೆ ಕಲ್ಯಾಣೋತ್ಸವ ನಡೆದಿದೆ. ಇಂದು ಬೆಳಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಗುರು ಶನೇಶ್ವರ ಸ್ವಾಮಿ ಹಾಗೂ ಜ್ಯೇಷ್ಠಾದೇವಿಯ ರಥೋತ್ಸವವಿದೆ. ಅದನ್ನು ವೀಕ್ಷಿಸಿ ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೆ ಶ್ರೀ ಗುರು ಶನೇಶ್ವರ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ. ಈ ದೇವಾಲಯವು ತುಂಬ ಪುರಾತನ ಕಾಲದ್ದು. ಈಗ ಚಂಡೆ ವಾದ್ಯ ನಡೆಯುತ್ತಿದೆ. ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಈಗ ಸ್ವಾಮಿಯನ್ನು ರಥೋತ್ಸವದ ಮೇಲೆ ವಿರಾಜಮಾನರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಪೂಜೆ ಪ್ರಾರಂಭಗೊಳ್ಳಲಿದೆ ಹಾಗೂ ರಥೋತ್ಸವ ಕೂಡ ಪ್ರಾರಂಭಗೊಳ್ಳಲಿದೆ. ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇದರ ನಂತರ ದೇವಸ್ಥಾನದ ಒಳಗೆ ಸ್ವಾಮಿಗೆ ಕನಕಾಭಿಷೇಕ ಇರುತ್ತದೆ. ಅಂದರೆ ಕನಕಾಭಿಷೇಕ ಅಂದರೆ ಸೇವಾಕರ್ತರು ಕಟ್ಟಿಸಿರೋರು ನಾಣ್ಯಗಳಿಂದ ಶ್ರೀ ಗುರು ಶನೇಶ್ವರ ಸ್ವಾಮಿಗೆ ವಿಗ್ರಹಕ್ಕೆ ಅಭಿಷೇಕ ಮಾಡಬಹುದು. ತದನಂತರ ಗರ್ಭಗುಡಿಯಲ್ಲಿರುವ ಶನೇಶ್ವರ ಸ್ವಾಮಿಯವರಿಗೆ ಮಹಾಮಂಗಳಾರತಿ ತೋರಿಸ್ತಾ ಇದ್ದೀವಿ. ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ನೋಡಿ. ಈಗ ರಥೋತ್ಸವದ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಓಂ ಶಂ ಶನೇಶ್ವರ ಸ್ವಾಮಿಯೇ ನಮಃ. ನೀಲಾಂಜನ ಸಮಾಭಾಷಂ ರವಿಪುತ್ರ ಮಹಿಮಾಗ್ರಜಂ ಛಾಯಾ ಮಹಾತ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ.
ಬೆಳಗ್ಗೆ ಮಹಾಮಂಗಳಾರತಿ ಆಗಿದೆ. ತೆರೆಯುತ್ತಿದ್ದಾರೆ ಗರ್ಭಗುಡಿಗೆ ಬಂದಿದ್ದೇವೆ. ಗರ್ಭಗುಡಿಯ ಮುಂಭಾಗದಲ್ಲಿ ಶನೇಶ್ವರ ಸ್ವಾಮಿಯ ಮೂರ್ತಿ ಇದೆ. ಇಲ್ಲಿ ತಲಕಾಭಿಷೇಕ ಮಾಡುತ್ತಿದ್ದಾರೆ ಸೇವಾಕರ್ತರು. ಯಾರು ಕಟ್ಟಿರ್ತಾರೋ ಅವರ ಕೈಯಿಂದ ಸ್ವಾಮಿಗೆ ನಾಣ್ಯಗಳಿಂದ ಅಭಿಷೇಕವನ್ನು ಮಾಡಿಸುತ್ತಾರೆ. ಯಾರು ಬೇಕಾದರೂ ಸೇವೆಯನ್ನು ಕಟ್ಟಿಸಬಹುದು. ಈಗ ಗರ್ಭಗುಡಿಯಲ್ಲಿರೋ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿದ್ದಾರೆ. ಶನೇಶ್ವರ ಸ್ವಾಮಿಯ ನಮಃ. ನೀಲಾಂಜನ ಸಮಾಭಾಷಣ ಪುತ್ರ ಸಮಾಗ್ರಜ ಛಾಯಾ ಮಾಖಾಂಡ ಸಂಭೂತ ಶನೇಶ್ವರ ಸ್ವಾಮಿಗೆ ಈಗ ಮಹಾಮಂಗಳಾರತಿ ಆಗುತ್ತದೆ. ವೀಕ್ಷಿಸಿ ವೀಕ್ಷಣೆಯ ನಂತರ thank you.
ಶನೇಶ್ವರ ಸ್ವಾಮಿ ನಮಃ.